ಹಾಯ್ ಹಲೋ ನಮಸ್ಕಾರ. ವಿಶ್ವಾದ್ಯಂತ ಇರುವಂಥ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾರಸಿಗರಿಗೆ, ದೇಶ ಕಾಯುವುದನಿಗೆ, ದೇಶದ ಬೆನ್ನೆಲುಬು ರೈತನಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಒಳಾಡಿ ನನ್ನ ಫೇವರೇಟ್ ಆತ್ಮೀಯ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕನ್ನಡ ಕನ್ನಡಿಗನ್ನ, ಈ ನಿಮ್ಮನೆ ಕನ್ನಡಿಗನ್ನ ಫಸ್ಟ್ ಟೈಮ್ ನೋಡಿದರೆ, ನಿಮ್ಮನೆ ಉಂಡಾಡಿಗುಂಡನ್ನ ಫಸ್ಟ್ ಟೈಮ್ ನೋಡಿದರೆ ಅವ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋನ ದಯವಿಟ್ಟು ನೋಡಿ ಅಂತ ಹೇಳ್ತಾ, 10 ರೂಪಾಯಿ ಮುದ್ದೆ, 10 ರೂಪಾಯಿ ಚಪಾತಿ, ಮಟನ್ ತಗೊಳ್ಳಿ, ಚಿಕನ್ ತಗೊಳ್ಳಿ, 50 ರೂಪಾಯಿ ಪ್ಲೇಟು, 30 ರೂಪಾಯಿ ರೈಸು, ಎಲ್ಲಿ ಅಂತ ಕೇಳಿದ್ರೆ ಕಷ್ಟಪಡೋರಿಗೆ ಇಷ್ಟ ಆಗುವಂಥ ಅದ್ದೂರಿ ಬಾಡೂಟ. ಬೀದಿಲಿ ಬಾಡೂಟ ಅಂತ ಹೇಳೋದ, ಬಡವ್ರ ಮನೆ ಬಾಡೂಟ ಅನ್ನೋದ. ಆದರೆ ಆ ಭಗವಂತನ ಮುಂದೆ ನಾವೆಲ್ಲರೂ ಬಡವರು ಇದೇ ಅಲ್ಲ. ಎಲ್ಲಿ ಅಂತ ಕೇಳ್ತಿದ್ದೀರಾ, ಬನ್ನಿ. ಸಮಯ ಏಕೆ ಲ್ಯಾಗ್ ಮಾಡೋದು, ಕರ್ಕೊಂಡೋಗ್ತೀನಿ. ಹತ್ತು ರೂಪಾಯಿ ಮುದ್ದೆ ಜೊತೆಗೆ ಒಂಚೂರು ಚಿಲ್ಲಿ ಚಿಕನ್ನು, ಗ್ರೀನ್ ಚಿಕನ್ನು, ಬೋಟಿ ಫ್ರೈ, ಒಂದು ಬಾಯ್ಲ್ಡ್ ಎಗ್ಗು, ಮುದ್ದ ಕಾಣೋ ಅಂಥ ಮುದ್ದೆ ತಗೊಂಡಿದ್ದೀರಿ ಅಣ್ಣ. ಅದಕ್ಕೆ ಸ್ಪೆಷಲು ರುಚಿ ನೋಡೋಣ, ಬನ್ನಿ. ಪುಟ್ಟು ತಟ್ಟೆಯಲ್ಲಿ ಅದ್ಭುತವಾದ ಹೃದಯದ ಪಕ್ಕ ಕೂತ್ಕೊಂಡು ಬಿಸಿ ಬಿಸಿ ಬೆಣ್ಣೆ ಥರ ಇರೋ ಮುದ್ದೆ, ಇನ್ನೊಂದು ಕಡೆ ಫುಲ್ ನಾನ್ ವೆಜ್ಜು. ತಟ್ಟೆ ಚಿಕ್ಕದು ಆದರೆ ಬಾಡೂಟ ಹೆವಿ. ಶುರು ಮಾಡೋಣ. ಏನಿಲ್ಲ ಕಣ್ರಿ, ಮೊದಲು ಮುದ್ದೆನ ಮುರಿಯೋಕ್ಕೆ ಮುಂಚೆ ಕೈ ತುಂಬ ಗ್ರೇವಿ ಮಾಡ್ಕೋಬೇಕು. ನಿನ್ನ ಕೈ ತಟ್ಟೆ ಒಳಗೆ ಇಡ್ಸೋದೇ ಇಲ್ಲ ಅಂತಂದ್ರೆ ಐ ಲವ್ ಯು. ರಾಗಿ ಮುದ್ದೆನ ಹಿಂಗೆ ಮುರಿಬೇಕಣ್ರಿ, ಮುರಿದು ನೋಡಿ. ಬೆಣ್ಣೆ ಬೆಣ್ಣೆ ಇದ್ದಂಗಿದೆ. ಏನಿಲ್ಲ, ಒಂದು 3 ರೋಲು ಗ್ರೇವಿಯಲ್ಲಿ ಹಿಂಗೆ ಹತ್ಕೊಂಡು ಚಾಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ಮಳೆ ಹೊಂಟೋಯ್ತು. ಬರೀ ಮುದ್ದೆ ಗ್ರೇವಿ ತೊಗೊಂಡ್ರೇ ಸಾಕು ಅನ್ಸುತ್ತೆ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಗ್ರೇವಿ. ಬಟ್ ನಾನ್ ವೆಜ್ ಹೋಟ್ಲಿಗೆ ಬಂದುಬಿಟ್ಟು ನಾನ್ ವೆಜ್ಜು, ಚಿಕನ್ ಪೀಸು ಅಥವಾ ಮಟನ್ನು ಕಡಿದಿದ್ರೆ ಬೆಲೆ ಇರುತ್ತಾ? ಅದಿರಲಿ, ಮತ್ತೆ ಇನ್ನೊಂದು ಸಲ ಮುದ್ದೆನ ರೋಲ್ ಮಾಡಿ ಚಿಕನ್ ಪೀಸ್ ನಿಂಗೆ ತಗೊಂಡು ಚಿಕನ್ ನೋಡಿ ಹೆಂಗಿದೆ ಬೆಣ್ಣೆ. ಪಕ್ಕ ಮನೆ ರುಚಿ. ಆ ಖಾರ ಮಸಾಲ ಅವೆಲ್ಲ ಚೆನ್ನಾಗಿ ಅಂಟ್ಕೊಂಬಿಟ್ಟಿದೆ ಚಿಕನ್ಗೆ. ಚಿಕನ್ನ ಹಿಂಗೆ ಕಡಿತಾ ಮಟನ್ ಗ್ರೇವಿನಲ್ಲಿ ಮುದ್ದೆನ ಹಿಂಗೆ ರೋಲ್ ಮಾಡಿ ಬಾಯಲ್ಲಿಟ್ಟರೆ ರುಚಿ ಏನಂತೀರಾ? ಐ ಆಮ್ ಲವಿಂಗ್ ಇಟ್.
ರಾಗಿ ಮುಂದೆ ಜೊತೆಗೆ ಚಿಕನ್ ಫ್ರೈ ತಿಂದಾಯಿತು. ಈಗ ಲೆಗ್ ಪೀಸ್ ಯಾವ ಲೆವೆಲಲ್ಲಿದೆ ನೋಡಿ, ಗ್ರೀನ್ ಚಿಲ್ಲಿ ಲೆಗ್ ಪೀಸು ಚಿಕನ್ ಪೀಸ್ ಇದು, ನೋಡೋಣ ಹೇಗಿದೆ ಅಂತ. ಪುದೀನವನ್ನು ಹಾಕಿ ಸಖತ್ತಾಗಿ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿಯನ್ನು ಹಾಕಿ ಲೈಟಾಗಿ ಮೆಣಸಿನ್ಕಾಯಿನ ರುಬ್ಬಿ ಮಾಡ್ರು ಅಂತ ಕಲರ್ಫುಲ್ಲಾಗಿ ಗ್ರೀನ್ ಕಲರ್ ಕಾಣೋ ಅಂತ ಈ ಲೆಗ್ ಪೀಸು ಹೆಂಗಿದೆ ನೋಡಿ, ಹೆಂಗೆ ಬೇಯಿಸಿದಾರೆ ನೋಡಿ. ಕಲರ್ಫುಲ್ಲಾಗಿ ಗ್ರೀನ್ ಕಲರಲ್ಲಿ ಕಾಣೋ ಅಂತ ಈ ಲೆಗ್ ಪೀಸು ತಿಂತಾ ಇದ್ರೆ ರುಚಿ ವಂಡ್ರಫುಲ್. 10 ರೂಪಾಯಿ ಚಪಾತಿನ ಹಿಂಗೆ ತಗೊಂಡು ಬೋಟಿ ಫ್ರೈ ಮೇಲೆ ಹಿಂಗೆ ಇಟ್ಟು ರೋಲ್ ಮಾಡಿ ಮಗದಮ್ಮೆ ಚಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ. ಬೋಟಿ ಎಷ್ಟು ಫ್ರೆಶ್ ಆಗಿದೆ ಅಂತಂದರೆ ವೆರಿ ಫ್ರೆಶ್, ಯಾವುದೇ ಥರ ಸ್ಮೆಲ್ಲು ಆ ಥರದ್ದೆಲ್ಲ ಇಲ್ಲ. ಖಾರ ಇದ್ದರೆ ನಾಟಿ ರುಚಿ ಅಂತ ಅನ್ಬೋದು, ಆದರೆ ಇದಕ್ಕೂ ಅಷ್ಟೇ ಲೈಟಾಗಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಮಾಡಿರುವಂಥದ್ದು. 50 ರೂಪಾಯಿ ಬೋಟಿ ಹಿಂಗೆ ಕಡ್ದು ಚಪಾತಿನು ಹಿಂಗೆ ತಗೊಂಡು ಇನ್ನೊಂಚೂರು ಬೋಟಿ ಪೀಸ್ನ ಹಿಂಗೆ ತಗೊಂಡು ತಿಂತಾಯಿದ್ರೆ ರುಚಿ ಬಂಬಾಟ್. ಚಪಾತಿ ಜೊತೆ ಬೋಟಿ ತಿಂದಾಯಿತು, ಬ್ಯಾಲೆನ್ಸ್ ಇರೋ ಚಪಾತಿ ಜೊತೆಗೆ ಈ ಚಿಲ್ಲಿ ಚಿಕನ್ ಪೀಸ್ನ ಹಿಂಗೆ ರೋಲ್ ಮಾಡಿ ಮಗದೊಮ್ಮೆ ನಿಮಗೆ ಚೇರ್ಸ್ ಅಂತ ಹೇಳಿ ಲೋ ಅಪ್ಪಿ ಎಸ್ ಅಲ್ಲನೋ ಚೇರ್ಸ್ ಅಂತ ಯಾವ ಸಂಜೆ ಹೊತ್ತಲ್ವೇನೋ ಅನ್ನೋದು ಅಂತಂದ್ರೆ ಸಂಜೆ ಹೊತ್ತು ಅನ್ನೋ ಅಭ್ಯಾಸ ನನಗಿಲ್ಲ, ಅದಕ್ಕೆ ಮಧ್ಯಾಹ್ನದ ಹೊತ್ತು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಈ ಚಪಾತಿ ಮನೇಲೇ ಮಾಡಿರುವಂಥದ್ದು. ಇವತ್ತು ಬೆಂಗಳೂರಲ್ಲಿ ಸುಮಾರು ಕಡೆ ನಾಟಿ ಸ್ಟೈಲ್ ಹೋಟ್ಲಲ್ಲಾಗಿರಲಿ ಸ್ಟ್ರೀಟ್ ಫುಡ್ಡು ಎಲ್ಲ ಕಡೆ ಆಗಿರಲಿ ರೆಡಿಮೇಡ್ ಪರೋಟ ಚಪಾತಿಯ ಒಂದು ಸಂಸ್ಕೃತಿ ಬಂದಿದೆ. ಅದು ಎಷ್ಟು ಸರಿ ಏನೋ ನನಗೆ ಗೊತ್ತಿಲ್ಲ, ಬಟ್ ಅವ್ರಿಗೂ ಕೆಲಸದವ್ರು ಸಿಗಲ್ಲ ಅನ್ನೋಕ್ಕೋಸ್ಕರ ಆ ಥರ ಮಾಡ್ತಾರೆ ಅನಿಸುತ್ತೆ. ಆದರೆ ಇವ್ರು ಮಾಡುವಂಥದ್ದು ಹೋಮ್ ಮೇಡ್ ಚಪಾತಿ, ಬರೀ ಗೋಧಿಯಲ್ಲಿ ಮಾಡಿರೋಂಥ ತೆಳ್ಳಿಗಿರೋ ಚಪಾತಿ ಜೊತೆಗೆ ಈ ಚಿಲ್ಲಿ ಚಿಕನ್ನು ಚಿಂದಿಗಿರೋ ಚಪಾತಿ ತಿಂದಾಯಿತು. ಈಗ ರೈಸ್ ಹಾಕ್ಸ್ಕೊಂಡಿದ್ದೀವಿ. 30 ರೂಪಾಯಿಗೆ ಇಷ್ಟೇನಾಗಿರು ರೈಸು ಅಂತ ಕೇಳಿದ್ರ ರೈಸೆಲ್ಲ ಫುಲ್ ಕೊಡ್ತಾರೆ, ಚಿಕನ್ ಪೀಸೇ ಆಗಿರಲಿ ಯಾವುದೇ 50 ರೂಪಾಯಿ ಕೊಟ್ಟು ತಗೊಂಡ್ರು ಫುಲ್ಲಾಗಿ ಕೊಡ್ತಾರೆ. ನಾನು ಟೇಸ್ಟಿಗೆ ಅಷ್ಟೇ ತಗೊಂಡಿರೋದು, ಏನಿಲ್ಲ ರೈಸನ್ನು ಇಲ್ಲೆಲ್ಲ ಗ್ರೇವಿ ಇದೆ, ಗ್ರೇವಿ ಜೊತೆಗೆ ಹಿಂಗೆ ಕಲಿಸ್ಕೊಳ್ಳೋಣ. ಕೈ ತುಂಬ ಹಿಂಗೆ ರೈಸ್ ತೊಗೊಂಡು ಗ್ರೇವಿಲಿ ಚಿಕನ್ ಗ್ರೇವಿ ಮಟನ್ ಗ್ರೇವಿ ಎಲ್ಲ ಮಿಕ್ಸ್ ಆಗೋಗಿರೋದ್ರಿಂದ ತಗೊಂಡು ಬಾಯಿ ತುಂಬ ತಿಂದು ಈ ಲೆಗ್ ಪೀಸನ್ನು ಹಿಂಗೆ ಕಡಿದ್ರೆ ರೈಸ್ ಜೊತೆಗೆ ಗ್ರೇವಿ, ಗ್ರೇವಿ ಜೊತೆಗೆ ಲೆಗ್ ಪೀಸು ರುಚಿ ಲವ್ಲಿ. ಐ ಆಮ್ ಎಂಜಾಯಿಂಗ್ ಇಟ್. ಫೈನಲಿ ರೈಸೆಲ್ಲ ಖಾಲಿ ಮಾಡಾಯಿತು, ಬರೀ ಪೀಸ್ಗಳಿದೆ ಅಷ್ಟೇ. ಈರುಳ್ಳಿ ಜೊತೆಗೆ ಒಂಚೂರು ರೈಸನ್ನು ಹಾಕ್ಕೊಂಡು ಪೀಸನ್ನು ಬೋಟಿ ಪೀಸ್ನು ಅದ್ರ ಮೇಲೆ ಹಾಕ್ಕೊಂಡು ಕಡ್ದು ತಿನ್ನೋವಾಗಲೇ ಬಾಯಲ್ಡಗೂ ಕಡಿತ ಈ ಲೆಗ್ ಪೀಸನ್ನು ತಿಂತಾಯಿದ್ರೆ ಬೇರೆ ಲೆವೆಲ್, ನೆಕ್ಸ್ಟ್ ಲೆವೆಲ್ ರುಚಿ. ಬೆಂಗಳೂರು ಯಶವಂತಪುರದಲ್ಲಿ ವಿಶೇಷವಾಗಿ ಎ ಪಿ ಎಮ್ ಸಿ ಯಾರ್ಡ್ ಒಳಗಡೆನೇ ಇರುವಂಥ ಫೈಯರ್ ಸ್ಟೇಷನ್ ಪಕ್ಕದಲ್ಲೇ ಅನ್ನ ಹತ್ಯೆ ಮಾಡ್ತಿರುವಂಥ ಬೊಂಬಾಟ ಇರೋ ಮನೆ ರುಚಿ ಕಡಿಮೆ ಬೆಲೆಲಿರುವಂಥ ಬಾಡೂಟವನ್ನು ಬನ್ನಿ ತಿನ್ನಿ ರುಚಿಯಾಗಿದೆ ಅಂತ ಕಮೆಂಟಲ್ಲಿ ಹೇಳ್ತಿರೋ ತಾನೇ. 10 ರೂಪಾಯಿ ಮುದ್ದೆ, 10 ರೂಪಾಯಿ ಚಪಾತಿ, 50 ರೂಪಾಯಿಗೆ ಅದ್ಭುತ ಮಟನ್ ಲಿವರು, ಜೊತೆಗೆ ವಿಶೇಷವಾಗಿ 50 ರೂಪಾಯಿಗೆ ಚಿಕನ್ನು ತಿಂದಾಯಿತು, 30 ರೂಪಾಯಿ ರೈಸು. ಕಷ್ಟಪಡೋರಿಗೆ ಇಷ್ಟಪಡುವಂಥ ಅದ್ಭುತ ಬಾಡೂಟ ಕೊಡುವಂಥ ಅದ್ಭುತ ಎರಡು ಹೃದಯಗಳು ಅಣ್ಣ ಅತ್ಕೆ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ಶಿವಕುಮಾರ್. ನಿಮ್ಮ ಹೆಸರು ಅಕ್ಕ? ಅಶ್ವಿನಿ. ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೀರಿ? 7 ವರ್ಷದಿಂದ ಮಾಡ್ತೀನಿ. 7 ವರ್ಷದಿಂದ ಮಾಡ್ಕೊಂಡಿದ್ದೀರಿ. ಇಷ್ಟು ಕಡಿಮೆ ಬೆಲೆ ಕೊಡ್ತೀರಲ್ಲ, ವರ್ಕೌಟ್ ಆಗತ್ತಾ?
ವರ್ಕೌಟ್ ಆಗುತ್ತೆ ಮಾಡ್ಬೇಕಲ್ಲ ಸರ್, ಹೊಟ್ಟೆ ತುಂಬ ಊಟ ಕೊಡ್ಬೇಕಂತ ಮಾಡ್ಬೇಕು. ಅಡಿಗೆ ನೀವು ಮಾಡ್ತೀರಾ ಅಕ್ಕವ್ರು ಮಾಡ್ತಾರೆ? ಏನೇನು ಮಸಾಲ ಹಾಕ್ತೀರಿ? ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ. ರೆಡಿಮೇಡ್ ಮಸಾಲನಾ ಅಥವಾ ಮನೇಲಿ ಮಾಡೋದೇ? ಮನೇಲೇ ಮಾಡೋದೆಲ್ಲ ಮಸಾಲ. ಬಹಳ ಅದ್ಭುತವಾದ ರುಚಿ ಕೊಡ್ತಿದ್ದೀರಿ ಅಣ್ಣ, ನಿಮಗೆ, ನಿಮ್ಮ ಕುಟುಂಬದವ್ರಿಗೆ, ನಿಮ್ಮ ಪರಿವಾರಕ್ಕೆ ಒಳ್ಳೆಯದಾಗ. ಕಷ್ಟ ಇರಲಿ ಸುಖ ಇರಲಿ ಏನೇ ಇದ್ರೂ ಹೊಟ್ಟೆ ಅಂತೂ ಕೇಳಲ್ಲ. ಅಂಥದ್ರಲ್ಲಿ ಹೊಟ್ಟೆ ಅಷ್ಟು ಬರೋರಿಗೆ ಅದು ವಿಶೇಷವಾಗಿ APMC ಯಾರ್ಡು ಅಲ್ಲಿರುವಂಥ ಕಷ್ಟಜೀವಿಗಳಿಗೆ ಕಡಿಮೆ ಬೆಲೆಯಲ್ಲಿ ಅದ್ಭುತ ಊಟವನ್ನು, ಬಾಡೂಟವನ್ನು ಕೊಡುವಂಥ ಈ ಅದ್ಭುತ ಹೃದಯಗಳನ್ನು ನಾವು ಕನ್ನಡಿಗರು ಸಪೋರ್ಟ್ ಮಾಡಿದೆ, ಇನ್ಯಾರು ಸಪೋರ್ಟ್ ಮಾಡ್ತಾರೆ? ಬನ್ನಿ, ಡಿಸ್ಕ್ರಿಪ್ಷನ್ನಲ್ಲಿ ಗೂಗಲ್ ಮ್ಯಾಪ್ ಕೊಟ್ಟಿದ್ದೀನಿ, ದಟ್ ಈಸ್ ನೆಕ್ಸ್ಟ್ ದಿ ಫೈರ್ ಸ್ಟೇಷನ್ ಇರುವಂಥದ್ದು. ಬನ್ನಿ, ತಿನ್ನಿ, ರುಚಿಯಾಗಿದೆ ಅಂತ ಕಮೆಂಟಲ್ಲಿ ಹೇಳಿ. ವಿಶೇಷವಾಗಿ ಇಂಥ ಅದ್ಭುತ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ. ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಬಂದು ಭೇಟಿಯಾಗಿ ನಿನ್ಕೊಂಡ್ರಿ. ಅಲ್ಲಿವರೆಗೂ ನೀವೇನು ಮಾಡಬೇಕು? ಫನ್ ಮ್ಯಾನ್ ಶೋ ಕನ್ನಡ, ಈ ಕನ್ನಡಿಗನ ನೋಡ್ತಾ ನಗ್ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೆ, ಎಂಜಾಯ್ ಮಾಡಿ. ಪೀಸ್.